ಗೆಳೆಯರೇ, ಕನ್ನಡ ಚಿತ್ರರಂಗದಲ್ಲಿ ತ್ರಿಮೂರ್ತಿಗಳೆಂದೇ ಖ್ಯಾತಿ ಗಳಿಸಿದವರು ವರನಟ ಡಾಕ್ಟರ್ ರಾಜ್ಕುಮಾರ್, ಸಾಹಸ ಸಿಂಹ ವಿಷ್ಣುವರ್ಧನ್, ರೆಬಲ್ ಸ್ಟಾರ್ ಅಂಬರೀಷ್ ಇವರು ಕನ್ನಡ ಚಿತ್ರರಂಗಕ್ಕೆ ಹೆಸರು ಕೀರ್ತಿ ತಂದುಕೊಟ್ಟಿದ್ದಾರೆ. ಪರಭಾಷೆಯ ಚಿತ್ರಗಳಿಂದ ಕನ್ನಡ ಸ್ಯಾಂಡಲ್ವುಡ್ ಸಿನಿಮಾ ರಂಗವನ್ನು ರಕ್ಷಣೆ ಮಾಡಿದ್ದಾರೆ. ಕನ್ನಡ ಚಿತ್ರರಂಗ ಇಂದು ಎತ್ತರಕ್ಕೆ ಬೆಳೆದಿದೆ ಎಂದರೆ ಈ ತ್ರಿಮೂರ್ತಿಗಳ ಪಾತ್ರ ಬಹಳ ಮಹತ್ವದ್ದಾಗಿದೆ. ಹಾಗೆಯೇ ತಮ್ಮ ಅದ್ಭುತ ಅಭಿನಯ, ಕತೆ, ಸಿನಿಮಾ, ಸಂಗೀತದ ಮೂಲಕ ಇಡೀ ಜಗತ್ತಿನ ಚಿತ್ರ ರಸಿಕರ ಮನಸ್ಸನ್ನು ಗೆದ್ದು ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ರಾರಾಜಿಸುತ್ತಿದ್ದಾರೆ. ಹಾಗೆಯೇ ಅಮರರಾಗಿದ್ದಾರೆ. ಸ್ಟೋರಿ ವಿತ್ ಗುರು ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಸಾಹಸ ಸಿಂಹ ವಿಷ್ಣುವರ್ಧನ್ರವರ ಕುರಿತು ಹಲವು ರೋಚಕ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಸಾಹಸ ಸಿಂಹನ ಕತೆ ಗೊತ್ತಾ? ವಿಷ್ಣುದಾದ ಲೈಫ್ ಸ್ಟೋರಿ ನಿಮಗೆ ಗೊತ್ತಾ? ಹಾಗಾದರೆ ಬನ್ನಿ, ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಸಿನಿಮಾ ರಂಗ ಕಂಡ ಒಬ್ಬ ಅದ್ಭುತ ನಟ, ಖ್ಯಾತ ನಿರ್ದೇಶಕ, ಪುಟ್ಟಣ್ಣ ಕಣಗಾಲರ ಆತ್ಮೀಯ ಶಿಷ್ಯ. ಪುಟ್ಟಣ್ಣ ಕಣಗಾಲರೇ ವಿಷ್ಣುವರ್ಧನ್ ಎಂದು ಹೆಸರನ್ನ ಇಟ್ಟಿದ್ದು. ವಿಷ್ಣುವರ್ಧನ್ ಯಾರಿಗೆ ಗೊತ್ತಿಲ್ಲ ಹೇಳಿ? ವಿಷ್ಣುದಾದ ಸಿನಿಮಾಗಳನ್ನು ನೋಡದವರೇ ಇಲ್ಲ. ವಿಷ್ಣುದಾದ ಎಲ್ಲರಿಗೂ ಪ್ರಿಯ. ಅವರ ಸಿನಿಮಾಗಳು ಎಲ್ಲರಿಗೂ ಇಷ್ಟ. ಅವರ ಅಭಿನಯಕ್ಕೆ, ವ್ಯಕ್ತಿತ್ವಕ್ಕೆ ಮಾರುಹೋದವರು ಕೋಟ್ಯಾಂತರ ಕನ್ನಡಿಗರು. ವಿಷ್ಣುವರ್ಧನ್ ಅವರು ಹುಟ್ಟಿದ್ದು 1950 ಸೆಪ್ಟೆಂಬರ್ 18 ಮೈಸೂರಿನಲ್ಲಿ. ಮೂಲ ಹೆಸರು ಸಂಪತ್ ಕುಮಾರ್. ತಂದೆ HL ನಾರಾಯಣರಾವ್ ಅವರು, ತಾಯಿ ಕಾಮಾಕ್ಷಮ್ಮ. ವಾಸ ಮೈಸೂರಿನ ಚಾಮುಂಡಿಪುರದಲ್ಲಿ. ವಿಷ್ಣುವರ್ಧನ್ ಅವರು ಸುಹಾಸಿನಿಯವರೊಡನೆ, ಮಾಧವಿಯವರೊಡನೆ ಹಾಗೂ ಆರತಿಯವರೊಡನೆ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ವಿಷ್ಣುವರ್ಧನ್ರವರು 27 February 1975 ನಟಿ ಭಾರತಿಯವರನ್ನು ಮದುವೆಯಾದರು. ಮಕ್ಕಳಿಲ್ಲದ ಕಾರಣ 2 ಹೆಣ್ಣು ಮಕ್ಕಳನ್ನು ದತ್ತು ಪಡೆದರು. ಕೀರ್ತಿ ಮಗಳು ಅಳಿಯ ಅನಿರುದ್ಧ, ಚಂದನ ಮಗಳು ಅಳಿಯ ಸಿದ್ಧಾರ್ಥ್. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಕನ್ನಡ ಸಿನಿಮಾ ರಂಗಕ್ಕೆ ಅಪಾರ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆದರೆ ಅವರಿಗಾದ ಅಪಾರ ಅವಮಾನ, ನೋವು, ಮಾನಸಿಕ ಹಿಂಸೆಗಳಿಂದ ವಿಷ್ಣುವರ್ಧನ್ ಅವರು ಬಹಳಷ್ಟು ಕುಗ್ಗಿ ಹೋದರು. ಡಾಕ್ಟರ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಸಿನಿಮಾದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಮೇಲೆ ಗುಂಡು ಹಾರಿಸಿದ ಪ್ರಕರಣದಲ್ಲಿ ವಿನಾಕಾರಣ ವಿಷ್ಣುವರ್ಧನ್ ಅವರನ್ನು ಸಿಲುಕಿಸಲಾಯಿತು. ಆ ಘಟನೆಯಲ್ಲಿ ಅವರನ್ನು ಅವಮಾನಿಸಲಾಯಿತು. ಜೀವನ ಪೂರ್ತಿ ಶಾಪವಾಗಿ ಕಾಡಿತು ಆ ಘಟನೆ ವಿಷ್ಣುವರ್ಧನ್ರವರಿಗೆ. ಆಪ್ತಮಿತ್ರ ಚಲನಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದ ನಟಿ ಸೌಂದರ್ಯರವರು ಹೆಲಿಕಾಪ್ಟರ್ ದುರ್ಘಟನೆಯಲ್ಲಿ ಮರಣ ಹೊಂದಿದ ವಿಚಾರ ವಿಷ್ಣುವರ್ಧನ್ರವರಿಗೆ ತಿಳಿಯುತ್ತಿದ್ದಂತೆ ಮತ್ತಷ್ಟು ಮಾನಸಿಕವಾಗಿ ಕುಗ್ಗಿಹೋದರು. ನಟಿ ಸೌಂದರ್ಯರವರು ಆಪ್ತಮಿತ್ರ ಚಲನಚಿತ್ರದಲ್ಲಿ ಅಮೋಘ ಅಭಿನಯದ ಮೂಲಕ ಪ್ರೇಕ್ಷಕರ ಮನಸ್ಸನ್ನು ಸೂರೆಗೊಂಡಿದ್ದರು. ಕೆಲವು ಕಿಡಿಗೇಡಿಗಳು ವಿಷ್ಣುವರ್ಧನ್ ಭಾರತಿಯವರನ್ನು ಮದುವೆಯಾಗುವ ದಿನವೂ ಕೂಡ ಅನೇಕ ಹಿಂಸೆಗಳನ್ನು, ಕಿರುಕುಳಗಳನ್ನು ಕೊಟ್ಟಿದ್ದರಂತೆ. ಕಲ್ಯಾಣ ಮಂಟಪಕ್ಕೆ ಕಲ್ಲುಗಳನ್ನು ತೂರಿದ್ದರಂತೆ. ವಿಷ್ಣುವರ್ಧನ್ರವರು ಇಷ್ಟಪಡುತ್ತಿದ್ದ ಗಾನಕೋಗಿಲೆ ಸಿ ಅಶ್ವಥ್ರವರು ಇದ್ದಕ್ಕಿದ್ದಂತೆ ಮರಣ ಹೊಂದಿದರು. ಇದರಿಂದ ವಿಷ್ಣುದಾದರವರ ಮನಸ್ಸಿನಲ್ಲಿ ಅಪಾರವಾದ ವೇದನೆಗಳು ಉಂಟಾಯಿತು. ವಿಷ್ಣುವರ್ಧನ್ ಅವರ ಕುಟುಂಬದಲ್ಲಿ ಇದ್ದಕ್ಕಿದ್ದಂತೆಯೇ ಬಿರುಗಾಳಿ ಎದ್ದಿತು. ಜೊತೆಗೆ ಹುಟ್ಟಿದ ಸಹೋದರಿಯರು ಆಕಸ್ಮಿಕವಾಗಿ ಮರಣ ಹೊಂದಿದರು. ಇದರಿಂದ ಅವರು ಮತ್ತಷ್ಟು ಕುಗ್ಗಿದರು. ಇದ್ದಕ್ಕಿದ್ದಂತೆ ಇಷ್ಟೆಲ್ಲ ನೋವುಗಳು, ಕಷ್ಟಗಳು, ಸಮಸ್ಯೆಗಳು ವಿಷ್ಣುವರ್ಧನ್ ಕುಟುಂಬವನ್ನು ಕಾಡತೊಡಗಿತು. ವಿಷ್ಣುವರ್ಧನ್ರವರು ಆಧ್ಯಾತ್ಮಿಕತೆಯತ್ತ ಹೆಚ್ಚು ಒಲವನ್ನು ತೋರಿಸತೊಡಗಿದರು. ಕಾಕತಾಳಿಯೋ ಎಂಬಂತೆ ಆಪ್ತಮಿತ್ರ ಚಲನಚಿತ್ರದಲ್ಲಿ ನಟಿಸಿದ್ದ ಸೌಂದರ್ಯರವರ ಮರಣವಾಯಿತು. ಅದೇ ರೀತಿ ಆಪ್ತ ರಕ್ಷಕ ಚಲನಚಿತ್ರದಲ್ಲಿ ನಟಿಸಿದ್ದ ವಿಷ್ಣುವರ್ಧನ್ರವರ ಮರಣ 30 December 2009 ಆಯಿತು. ಕೆಲವು ಕಿಡಿಗೇಡಿಗಳು, ಮೂಢರು, ಅಜ್ಞಾನಿಗಳು ಇದನ್ನು ನಾಗವಲ್ಲಿಯ ಸಮಸ್ಯೆ ಎಂದರು. ಆದರೆ ನಿಜವಾಗಿಯೂ ವಿಷ್ಣು ದಾದಾರಿಗೆ ಕಾಡುತ್ತಿದ್ದ ಸಮಸ್ಯೆಯೇ ಬೇರೆ.
ಅವರಿಗೆ ಇದ್ದಂಥ ಸಮಸ್ಯೆ ಆರೋಗ್ಯದ ಸಮಸ್ಯೆ. ಇದ್ದಕ್ಕಿದ್ದಂತೆ ಅವರ ದೇಹದಲ್ಲಿ ಡಯಾಬಿಟೀಸ್ ಕಾಣಿಸಿಕೊಂಡಿತ್ತು. ಅದರಂತೆ ಬ್ಲಡ್ ಪ್ರೆಷರ್ ಕೂಡ ಏರಿಕೆಯಾಗತೊಡಗಿತು. ಆ ಕಾರಣದಿಂದ ಅವರು ಬಹಳಷ್ಟು ಸಲ ಮೈಸೂರಿನ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳನ್ನು ಭೇಟಿಯಾಗಿದ್ದರು. ಡಾಕ್ಟರ್ಗಳ ಹೇಳಿಕೆಯ ಪ್ರಕಾರ ಡಾಕ್ಟರ್ ವಿಷ್ಣುವರ್ಧನ್ ಸರ್ರವರಿಗೆ ಹೃದಯ ಸಮಸ್ಯೆ ಕಾಣಿಸಿಕೊಂಡಿತ್ತು. ಈ ವಿಷಯ ತಿಳಿದ ವಿಷ್ಣುವರ್ಧನ್ರವರು ಮತ್ತಷ್ಟು ಮಾನಸಿಕ ಹಿಂಸೆಗೆ ಒಳಗಾದರು. ಅಭಿನಯ ಭಾರ್ಗವ ವಿಷ್ಣುವರ್ಧನ್ರವರಿಗೆ ಅನೇಕ ಬಿರುದುಗಳು, ಪ್ರಶಸ್ತಿಗಳು, ಗೌರವಗಳು ಸಂದಿವೆ. 7 ಬಾರಿ ಕರ್ನಾಟಕ ರಾಜ್ಯ ಪ್ರಶಸ್ತಿಗಳು ಲಭಿಸಿದೆ. 5 ಬಾರಿ ಫಿಲಂಫೇರ್ ಪ್ರಶಸ್ತಿಗಳು ದೊರೆತಿದೆ. ಹಾಗೆ ಅತ್ಯುನ್ನತ ಪ್ರಶಸ್ತಿಯಾದ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯು ಕೂಡ ವಿಷ್ಣುವರ್ಧನ್ರವರಿಗೆ ಸಂದಿದೆ. ನಾಗರಹಾವು ಚಿತ್ರದಿಂದ ನಾಯಕರಾದ ವಿಷ್ಣುವರ್ಧನ್ ಸರ್ರವರು ಗಾಯಕರೂ ಕೂಡ ಆದರೂ ಇದು ಒಂದು ದಾಖಲೆ. ಸತತವಾಗಿ 5 ಭಾಷೆಗಳಲ್ಲಿ ನಾಯಕರಾದ ಕೀರ್ತಿ ಇವರ ಹೆಸರಿನಲ್ಲಿದೆ. ಬೆಂಗಳೂರಿನ ಬನಶಂಕರಿ ದೇವಾಲಯದಿಂದ ಕೆಂಗೇರಿವರೆಗಿನ 15 ಕಿಲೋಮೀಟರ್ ರಸ್ತೆಗೆ ವಿಷ್ಣುವರ್ಧನ್ ರಸ್ತೆ ಎಂದು ಹೆಸರಿಡಲಾಗಿದೆ. ಇದು ಏಷ್ಯಾದ ಅತಿ ಉದ್ದದ ರಸ್ತೆ ಎಂದು ಹೆಸರುವಾಸಿಯಾಗಿದೆ. ಇನ್ನು ವಿಷ್ಣುವರ್ಧನ್ ಕುರಿತಾದ 20ಕ್ಕೂ ಹೆಚ್ಚು ಪುಸ್ತಕಗಳು ಬಿಡುಗಡೆಯಾಗಿವೆ. ದೀಪವು ತಾನು ಹುರಿದು ಲೋಕಕ್ಕೆಲ್ಲ ಬೆಳಕು ನೀಡುವಂತೆ ವಿಷ್ಣುವರ್ಧನ್ರವರು ಸಿನಿಮಾ ರಂಗಕ್ಕೆ ಹಾಗೂ ಅಭಿಮಾನಿಗಳಿಗೆ ಬೆಳಕಾಗಿದ್ದಾರೆ. ಮರೆಯದ ಮಾಣಿಕ್ಯ ನಮ್ಮ ದಾದಾರವರು 13 ವರ್ಷಗಳ ಹೋರಾಟದ ಫಲವಾಗಿ ಜನವರಿ 29, 2023 ವಿಷ್ಣು ಸ್ಮಾರಕ ಭವನ 5 ಎಕರೆಯಲ್ಲಿ ನಿರ್ಮಾಣವಾಗಿದೆ. 27,000 ಅಡಿ ವಿಸ್ತೀರ್ಣದ ಈ ಕಟ್ಟಡದಲ್ಲಿ ಅನೇಕ ವಿಶೇಷತೆಗಳು ಕೂಡ ಇವೆ. ವಿಷ್ಣುವರ್ಧನ್ರವರ ಚಿತಾಭಸ್ಮವನ್ನು ಕೂಡ ಇಡಲಾಗಿದ್ದು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೃಷ್ಣಶಿಲೆಯಲ್ಲಿ ವಿಷ್ಣು ದಾದಾರವರು ನಿಂತಿರುವ ಭಂಗಿಯ ವಿಗ್ರಹವನ್ನು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಅದು ನೋಡುಗರ ಮನಸ್ಸನ್ನು ಸೆಳೆಯುತ್ತಿದೆ. HD ಕೋಟೆ ರಸ್ತೆಯಲ್ಲಿರುವ ಹುದ್ದೂರು ಬಳಿಯ ಹಾಲಾಳು ಗ್ರಾಮದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ರವರ ಸ್ಮಾರಕ ಭವನ ಸುಂದರವಾಗಿ ನಿರ್ಮಾಣವಾಗಿದೆ. ಆಗಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜು ಬೊಮ್ಮಾಯಿಯವರು ಕಟ್ಟಡವನ್ನು ಉದ್ಘಾಟಿಸಿದ್ದಾರೆ. ಅಭಿನವ ಭಾರ್ಗವ, ವಿಷ್ಣು ದಾದ, ಕೋಟಿ ಗೊಬ್ಬ, ಸಾಹಸ ಸಿಂಹ, ಕೊಡುಗೈ ದಾನಿ, ನೀವು ಮತ್ತೊಮ್ಮೆ ಹುಟ್ಟಿ ಬನ್ನಿ. ನಿಮ್ಮಂತಹ ಅದ್ಭುತ ನಟರ ಅವಶ್ಯಕತೆ ಕನ್ನಡ ಚಿತ್ರರಂಗಕ್ಕೆ ಅಗತ್ಯವಾಗಿ ಬೇಕಾಗಿದೆ. ವಿಷ್ಣು ಅಮರ ಎಂದು ಹೇಳುತ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ದಯಮಾಡಿ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಮಿತ್ರರಿಗೂ ಕೂಡ ಸಬ್ಸ್ಕ್ರೈಬರ್ ಆಗಲು ಹೇಳಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್.